विधायक बंडप्पा खाशमपुर ने मांग की है कि किसानों के खातों में मुआवजे का पैसा तुरंत जमा करने की मांग की है। उन्होंने बीदर दक्षिण विधानसभा क्षेत्र के उदबाड़ा, नागनकेरा, निरना, मनखेली सहित विभिन्न गांवों के खेतों का दौरा किया और हाल ही में हुई बेमौसम बारिश और बांध के पत्थरों से खराब हुई प्याज, आम, टमाटर, मक्का सहित विभिन्न फसलों को देखकर अधिकारी की उपस्थिति में बात करते हुए कहा कि दो दिनों तक मैंने लगभग हर गांव में किसानों के खेतों का दौरा किया और फसल के नुकसान का जायजा लिया। दो दिन में काटी जाने वाली फसल पूरी तरह से बर्बाद हो गई। यह ऐसा है जैसे हाथ में रहा निवाला मुंह में नहीं आया। प्याज, टमाटर, ज्वार, गेहूं, मक्का, आम सहित कई फसलें पूरी तरह से नष्ट हो गई हैं। सरकार को एनडीआरएफ के मानदंडों से ऊपर जाना चाहिए, वह बहुत कम है। कृषि फसलों के लिए 25,000 प्रति एकड़, बागवानी फसलों के लिए 50,000 प्रति एकड़ मुआवजा दिया जाए, तभी किसान सांस ले पाएंगे। फिलहाल किसान काफी परेशान हैं। हमारे क्षेत्र में बाढ़ से कई फसलों को नुकसान पहुंचा है। मुख्यमंत्री को किसानों के पक्ष में उतरना चाहिए। विधायक बंडप्पा खाशमपुर ने सरकार से 4 से 5 दिनों के भीतर किसानों को तुरंत मुआवजा देने की अपील की है। विशेष संवाददाता की रिपोर्ट। ಕಟಿಂಗ್ ನಾಳೆ ನಡೆದಿಂಗ್ ಮಾಡಾಮಿ ಎಂಬಟ್ಕಿನ ಪೂರಾ ಒಂದೇ ದಿನ ತಿರುಗಿಬಿತ್ತು ಪೂರಾ ಸರ್ ಸರ್ಕಾರ ಇಲ್ಲ ಈಗ ಸರ್ಕಾರ ಈಗ ಅವ್ರದ್ದು ಇದೆ ಯಾವರ ಮಂತ್ರಿಗಳ ಹೆಸರು ಮ್ಯಾಗ ಮುಖ್ಯಮಂತ್ರಿಗಳು ಹೇಳಬಾರ್ದು ಇಮ್ಮಿಡಿಯೇಟು ರೈತರ ಪರವಾಗಿ ಇವತ್ತು 4-5 ದಿವಸದಾಗ ಅವ್ರ ಅಕೌಂಟಿಗೆ ದುಡ್ಡು ಹಾಕೋಂಥ ಪ್ರಯತ್ನ ಮಾಡಬೇಕು ಅಂದ್ರೇ ಅವ್ರಿಗೆ ಧೈರ್ಯ ಸಾಕಾಗುತ್ತೆ. ಇವತ್ತು ನಾವು ನೋಡಿದ್ದೀವಿ ಈಗ ಇವತ್ತೆ ನಿನ್ನೆ ಸುಮಾರು ಹಳ್ಳಿ ಕಡೆ ಹೋಗಿ ರೈತರ ಹೊಲಗಳಿಗೆ ಹೋಗಿ ಆ ಲಾಸ್ ಎಲ್ಲ ನಾವು ನೋಡಿದೆವು. ಮತ್ತು ಇವತ್ತು ಇಲ್ಲಿ ನೋಡಿ ಹಿರೇಕಾಯಿ ತೋಟದಲ್ಲಿ ನಾವು ನಿಂತಿದ್ದೀವಿ. ಎಷ್ಟು ಪೂರಾ ಏರಿಯಾ ಲಾಸ್ ಆಗಿದೆ. ಈಗ ನಾವು ಈರುಳ್ಳಿ ಚೆಂಡು ನೋಡ್ಕೊಂಬಂದಿವಿ, ಅದು ಲಾಸ್ ಆಗಿದೆ. ಟೊಮೆಟೊ ಲಾಸ್ ಆಗಿದೆ. ಮತ್ತು ಅಗ್ರಿಕಲ್ಚರ್ ಕ್ರಾಪು ನಿಮ್ಮ ಜವಿ ಗೋಧಿ ಆಮೇಲೆ ಜೋಳ ಇವೆಲ್ಲ ಸಂಪೂರ್ಣ ನಾಶ ಆಗಿದೆ. ನೀವು ಎನ್ ಡಿ ಆರ್ ಎಫ್ ನಾರ್ಮ್ ಮ್ಯಾಗ ಹೋಗ್ಬಾರ್ರಿ. ಎನ್ ಡಿ ಆರ್ ಎಫ್ ನಾರ್ಮ್ ಭಾಳ ಇನ್ನೂ ನೀವು ಹೆಚ್ಚಿಗೆ ಮಾಡಿರಿ, ಅದು ಬೇರೆ, ಇನ್ನೂ ಕಮ್ಮಿ ಇದೆ ಅದು. ಅಗ್ರಿಕಲ್ಚರ್ ಕ್ರಾಪ್ ಎಕ್ಕರ್ಗೆ 25,000 ಕೊಡಿ, ಹಾರ್ಟಿಕಲ್ಚರ್ ಎಕ್ಕರ್ಗೆ 50,000 ರೂಪಾಯಿ ಕೊಡಿ. ಅವಾಗೇ ಏನದಲ್ಲ ರೈತರಿಗೆ ಏನಾರು ಸ್ವಲ್ಪ ಉಸಿರಾಡಂತ ಒಂದು ವಾತಾವರಣ ಬರುತ್ತೆ. ಭಾಳ ಆತಂಕಲ್ಲಿದ್ದಾರೆ ರೈತರು, ವಿಶೇಷವಾಗಿ ನಮ್ಮ ಭಾಗದಲ್ಲಿ. ಇದು ಏನು ಅನೇಕಲ್ಲಿ ಬಿದ್ದು ಇವತ್ತು ಲಾಸ್ ಆಗಿದೆ. ಇವನ್ ಮಾವು ಲಾಸ್ ಆಗಿದೆ, ಬೇರೆ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸು ಸುಮಾರು 1,000 ಹೆಕ್ಟರ್ ನಮ್ಮ ಇದರಲ್ಲಿದೆ, ತಾಲೂಕದಲ್ಲಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿನಿಂದ ಕೇಳ್ಕೊತೀನಿ, ಇವತ್ತು ರೈತರ ಪರವಾಗಿ ಧಾವಿಸಿ ರೈತರಿಗೆ ಇಮ್ಮಿಡಿಯೇಟ್ ಒಂದು 4-5 ದಿವಸದಲ್ಲಿ ಪರಿಹಾರ ಕೊಡೋಂಥ ಕೆಲಸ ತಾವು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವು ತಮ್ಮ ಮುಖಾಂತರ ಕೇಳ್ಕೊತೀವಿ.